ಇವತ್ತು ಪೊಲೀಸ್ ಧ್ವಜ ದಿನಾಚರಣೆ. ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆಯ ಸೇವೆ ಮಾಡಿದವ್ರನ್ನ ಸ್ಮರಣೆ ಮಾಡುವಂಥದ್ದು, ಮತ್ತು ಈಗ ಸೇವೆ ಮಾಡ್ತಿರೋರಿಗೆ ಮುಖ್ಯಮಂತ್ರಿ ಪದಕವನ್ನು ನಾವೆಲ್ಲ ಕೊಟ್ಟಿದ್ದೇವೆ. ಪೊಲೀಸರು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕನ್ನುವಂಥದ್ದು ಸಮಾಜದ ಅಪೇಕ್ಷೆ. ಕರ್ನಾಟಕ ಪೊಲೀಸ್ ಅತ್ಯಂತ ದಕ್ಷತೆಯಿಂದ ಮಾಡ್ತಾಯಿದೆ. ಅರ್ಗ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಇಲಾಖೆ ಭಾಳಷ್ಟು ಉತ್ತಮದ ರೀತಿಯಲ್ಲಿ ಕಾರ್ಯವೈಖರಿ ಮಾಡ್ತಾಯಿದೆ. ಅದರ ಜೊತೆಗೆ ತಾವೇನು ಕೇಳಿದ್ರಿ, ಒಂದು ಪೊಲೀಸ್ ಗೃಹ 2020 ಮುಗಿದಿತ್ತು. ನಮ್ಮ ಸರ್ಕಾರ ಅದಕ್ಕೆ 10,000 ಹೆಚ್ಚು ಮನೆಗಳನ್ನು ಸುಮಾರು 5,000 ಕೋಟಿ ರೂಪಾಯಿದಲ್ಲಿ ಈಗ ಪ್ರಾರಂಭ ಮಾಡಿದ್ದೇವೆ. ಅದು ಈಗ 2ನೇ ವರ್ಷ ಕೂಡ ಈಗ ನಡೀತಾ ಇದೆ. ಅತಿ ಹೆಚ್ಚು ಪೊಲೀಸ್ ಕ್ವಾರ್ಟರ್ಸ್ ಇರುವಂಥ ಗೃಹ ಇರುವಂಥ ಯಾವುದಾದ್ರೂ ರಾಜ್ಯ ಇದ್ದರೆ ಅದು ಕರ್ನಾಟಕ. ನಮ್ಮ ಇಚ್ಛೆ ಏನಿದೆ ಅಂದರೆ ಈಗ ಸುಮಾರು 40-45% ಇದೆ, ಅದನ್ನು ಕೂಡಲೇ 60, ಇದು 2025 ಆದರೆ 60%-60%ಕ್ಕಷ್ಟು ಏರ್ತದೆ. ಅದನ್ನು ಸಂಪೂರ್ಣವಾಗಿ ನಿಗದಿತ ಸಮಯದಲ್ಲಿ ಮಾಡಬೇಕನ್ನುವಂಥದ್ದು ಒಂದು. ಎರಡನೇದಾಗಿ, ಕಳೆದ ವರ್ಷವೇ ನಾನು ಪ್ರಥಮ ಬಾರಿಗೆ 100 ಪೊಲೀಸ್ ಠಾಣೆಗಳಿಗೆ ಬಿಲ್ಡಿಂಗ್ಗಳಿಗೆ ಅನುಮತಿಯನ್ನು ಕೊಟ್ಟು ಈಗಾಗಲೇ ಕಾರ್ಯಗತ ಕೂಡ ಆಗಿದ್ದಾವೆ. ಐಡೆಂಟಿಫೈ ಕಾರ್ಯಗತನ ಕೂಡ ಮಾಡ್ತಾಯಿದ್ದೇವೆ. ಮೊದಲೆಲ್ಲ ವರ್ಷಕ್ಕೆ 4-5 ಪೊಲೀಸ್ ಸ್ಟೇಷನ್ ಕೊಡ್ತಿದ್ರು, ಕಳೆದ ವರ್ಷ 100 ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೆ. ಈ ವರ್ಷ ಅವರಿಗೆ ಮೊಬಿಲಿಟಿ ವಾಹನಗಳ ಉತ್ತಮವಾಗಿರಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು, ಮೊದಲೆಲ್ಲ 5-10 ಕೋಟಿ ಕೊಡ್ತು, 50 ಕೋಟಿಯನ್ನು ಕೊಟ್ಟು ಈ ಇಲಾಖೆಯ ದಕ್ಷತೆಯನ್ನು ಮಾಡೋದಕ್ಕೆ, ಮತ್ತು ಅವರ ಆರೋಗ್ಯ ABY ಏನಿದೆ ಅದಕ್ಕೂ ಕೂಡ ಹೆಚ್ಚಿನ ಹಣವನ್ನು ಈ ವರ್ಷ ಬಜೆಟ್ಟಲ್ಲಿ ಕೊಟ್ಟಿದ್ದೇವೆ. ಹೀಗೆ ಪೊಲೀಸರ ಮತ್ತು ರಿಕ್ರೂಟ್ಮೆಂಟ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಿಕ್ರೂಟ್ಮೆಂಟ್ ಇವತ್ತು ನಡೆದಿದೆ. 16,000 ಹೆಚ್ಚು ಸಿಬ್ಬಂದಿಗಳ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ. ಇನ್ನು ಏನೆಲ್ಲ ಏನಿದೆ, ಖಂಡಿತವಾಗೂ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ಗೆ ಈಗ ನಾನು 5 ಕೋಟಿ ರೂಪಾಯಿ ಕಾರ್ಪಸ್ ಫಂಡನ್ನು ಕೊಡ್ತೀನಿ ಅಂತ ಕೂಡ ಈಗ ನಾನು ಅನೌನ್ಸ್ ಮಾಡಿದ್ದೀನಿ. ಹೀಗೆ ಪೊಲೀಸ್ ಇಲಾಖೆಯ ಏನೇ ಇದ್ದರೂ ಕೂಡ, ಡಿಮಾಂಡ್ ಇದ್ದರೂ ಕೂಡ, ಅವ್ರ ವೆಲ್ಫೇರ್ ಇದ್ದರೂ ಕೂಡ ಸರ್ಕಾರ ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯನ ಕೊಟ್ಟು ಕೆಲಸವನ್ನು ಮಾಡ್ತಾರೆ. ಸರ್, ನಾಳೆ ಹೊಸ್ತೋಡಕ್ಕಿದೆ, ಕೆಲವೊಂದು ಹಿಂದೂ ಸಂಘಟನೆಗಳು ಅಲಲ್ ವಿರೋಧವಾಗಿ ಒಂದು ಭಿತ್ತಿ ಪತ್ರಗಳನ್ನು ಪ್ರಚಾರ ಮಾಡ್ತಾಯಿದ್ದಾರೆ. ನಾನು ಎಲ್ಲ ಪೊಲೀಸ್ SPಗಳಿಗೆ, ಜಿಲ್ಲೆ SPಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ, ಮತ್ತು DCಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂಥ ರೀತಿಯಲ್ಲಿ ಅವರವರ ಹಬ್ಬಗಳನ್ನು ಆಚರಣೆಯನ್ನು ಮಾಡಬೇಕು. ಅದನ್ನು ಕಟ್ಟುನಿಟ್ಟಾಗಿ ನಾವು ಜಾರಿಯನ್ನು ಮಾಡಿ ಸಂಬಂಧಪಟ್ಟವರಿಗೆ ಮುನ್ನೆಚ್ಚರಿಕೆಯಾಗಿ ಮತ್ತು ಮುನ್ಸೂಚನೆಯಾಗಿ ನಾವೆಲ್ಲ ಕರೆದು ಮಾತನಾಡಿ ಪೀಸ್ ಮೀಟಿಂಗ್ಗಳನ್ನು ಮಾಡಿ ಉತ್ತಮ ರೀತಿಯಲ್ಲಿ ಹಬ್ಬಗಳ ಆಚರಣೆ ಮಾಡೋದಕ್ಕೆ ವಾತಾವರಣ ನಿರ್ಮಾಣ ಮಾಡಿ ಅಂತ ಹೇಳಿದ್ದೀನಿ. ಶುಭಾಶಯಗಳು.